ಎಲ್ರಿಗೂ ನಮಸ್ಕಾರ. ನಾನು ವರ್ಷಾ ಜನಾರ್ದನ್. ನಾವಿವತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಸನದ ಬಗ್ಗೆ ತಿಳ್ಕೊಳ್ಳೋಣ. ಇದ್ಯಾವುದು ಅಂದರೆ ಪರಿಗಾಸನ ಅಂತ. ಇವಾಗ ನಾವು ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ 50% ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಅದರದ್ದು ಸುಮಾರು ಸೈಡ್ ಎಫೆಕ್ಟ್ಸನ್ನು ನಾವು ಕಾಣ್ಬೋದು ನಮ್ಮ ಬಾಡಿಗೆ. ಅಂದರೆ ವೆಯ್ಟ್ ಗೇನ್ ಆಗಿರ್ಬೋದು, ಹೇರ್ ಲಾಸ್ ಆಗಿರ್ಬೋದು, PCOD ಈ ಥರ ಸ್ಟ್ರೆಸ್ಸು, ಈ ಥರ ಸುಮಾರು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲದನ್ನು ನಾವು ಹೇಗೆ ತಡಿಬೋದಂದರೆ ಪರಿಗಾಸನ ಅಂತ. ಈ ಪರಿಗಾಸನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸನ ಥೈರಾಯ್ಡ್ ಪೇಷಂಟ್ಸ್ಗೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಮಸ್ಥಿತಿ, ಕಾಲನ್ನು ನೇರಕ್ಕೆ ಚಾಚಿ, ಹೀಗೆ ಕೆಳಗೆ ಮಲಗಬೇಕು ಫಸ್ಟು. ಈಗ ನಿಧಾನಕ್ಕೆ ಕೈಯನ್ನು ಹೀಗೆ ನೆಲಕ್ಕಿಟ್ಟು ಹಿಂದೆಯಿಂದ ಹೀಗೆ ಉಲ್ಟ ಈ ಥರ ಇಡಬೇಕು ಕೈಯನ್ನು. ಇಲ್ಲಿಂದ ನಿಧಾನಕ್ಕೆ ನೆತ್ತಿನ ನೆಲಕ್ಕಿಡಬೇಕು. ಅಂದರೆ ನಿಮ್ಮ ಹೆಡ್ ರೀಜನಲ್ಲಿ ಮಧ್ಯದ ಭಾಗ ಇರುತ್ತಲ್ಲ ಅದನ್ನು ಹಿಂಗೆ ನೆಲಕ್ಕಿಟ್ಟು ಕೈಯನ್ನು ಹಿಂಗೆ ಕೆಳಗಿಡಬೇಕು. ಇಲ್ಲಿ ನೀವು ನೋಡ್ತಿದ್ದಂಗೆ ಇಲ್ಲಿ ನಿಮ್ಮ ಥ್ರೋಟ್ ರೀಜನಲ್ಲಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವಾಗ ನಿಮಗೆ ನೆಕ್ ರೀಜನಲ್ಲಿ ಇಷ್ಟು ಸ್ಟ್ರೆಚಿಂಗ್ ಬರುತ್ತೋ ಆವಾಗ ನಿಮಗೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಇರುತ್ತಲ್ಲ ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಇಲ್ಲಿ ನೆಕ್ಕಲ್ಲಿ ಮಸಾಜ್ ಕೊಟ್ಟಂಗೆ ಆಗುತ್ತೆ. ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನೆಕ್ ಸಂಬಂಧಪಟ್ಟಿದ್ದು ಎಲ್ಲ ಎಕ್ಸಸೈಸಸ್ ಮಾಡ್ತಾ ಹೋಗಬೇಕು. ಆದಷ್ಟು ಈ ಥರ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರ್ಬೋದು ಅಥವಾ ಈ ಥರ ಮಸಾಜ್ ಕೊಡೋವಂಥದ್ದು ಇರ್ಬೋದು, ಈ ಥರ ಎಕ್ಸಸೈಸ್ ಜಾಸ್ತಿ ಮಾಡಬೇಕಾಗುತ್ತೆ. ಇದು ಹೇಗೆ ಮಾಡೋದು ಅಂತ ಇನ್ನೊಂದು ಸಲ ನೋಡೋಣ. ಮೊದಲಿಗೆ ಕೈಯನ್ನು ಹಿಂಗಿಟ್ಟು ನೆತ್ತಿನದಕ್ಕೆ ಕೆಳಗಿಟ್ಟು ಕೈ ಹಿಂಗೆ ಕೆಳಗೆ, ಇಲ್ಲಿ ನಾರ್ಮಲ್ ಬ್ರೀದಿಂಗ್. ಇಲ್ಲಿ ನೀವು ಅಗಿಯೋ ಥರ ಒಂದು ಆ್ಯಕ್ಷನ್ನು ಮಾಡ್ಬೋದು. ನೀವಿವಾಗ ಅನ್ನ ಏನೇ ತಿಂದ್ರೂ ಅಗಿತಿರಲ್ಲ ಆ ಮೂಮೆಂಟ್ ಮಾಡಬೇಕಾಗುತ್ತೆ ಹಿಂಗೆ. ಆವಾಗ ಇಲ್ಲಿ ಇನ್ನಷ್ಟು ಸ್ಟ್ರೆಚಿಂಗ್ ಬರ್ತಾ ಹೋಗುತ್ತೆ. ವಾಪಸ್ ಈಗ ಇದಕ್ಕೆ ಕಾಂಪ್ಲಿಮೆಂಟ್ರಿ ಆಸನ ಅಂದರೆ ಪರ್ವತಾಸನ. ಅಂದರೆ ಫಸ್ಟು ನೀವು ಪದ್ಮಾಸನ ಹಾಕ್ಬೋದು, ಇಲ್ಲ ನಾರ್ಮಲ್ ಸುಖಾಸನ. ನೀವು ನಾರ್ಮಲಾಗಿ ಹೇಗೆ ಕೂರ್ತೀರೋ ಹಂಗೆ ಕೂತ್ಕೊಂಡು ಹಿಂಗೆ ಕೈಯನ್ನು ಹಿಂಗೆ ಮೇಲಕ್ಕೆ ಚಾಚಿ ಮುಂದೆ ಬಗ್ಬೇಕಾಗುತ್ತೆ. ಪರ್ವತಾಸನ ವಾಪಸ್ ರಿಲ್ಯಾಕ್ಸ್. ಸೊ ಈ ಪರಿಗಾಸನ ಅನ್ನೋದೇನಿದೆ ಅದು ನಮ್ಮ ಯಾವುದೇ ಥೈರಾಯ್ಡ್ ಪೇಷಂಟ್ಸಿಗೆ ತುಂಬ ಇಂಪಾರ್ಟೆಂಟ್ ಆಸನ. ಯಾಕಂದರೆ ಇದು ಈ ರೀಜನಲ್ಲಿ ಇವಾಗ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಇರುತ್ತೆ, ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು, ಅದರದ್ದು ಗ್ಲ್ಯಾಂಡ್ ಸೆಕ್ರೀಟ್ ಮಾಡಬೇಕು ಅಂತ ಅಂದರೆ ಈ ಥರದ ಆಸನಗಳು ಜಾಸ್ತಿ ಮಾಡ್ತಾ ಹೋಗಬೇಕು. ಯಾವುದೇ ಬ್ಯಾಕ್ ಬೆಂಡಿಂಗ್ ಆಸನ ಸೊ ಅಥವಾ ಥ್ರೋಟ್ ಸ್ಟ್ರೆಚ್ ಆಗಬೇಕು ಈ ಥರ, ನೀವು ಬರೀ ಈ ಥರ ಇಷ್ಟು ಸ್ಟ್ರೆಚಿಂಗ್ ಕೊಟ್ಟರು ತುಂಬ ಚೆನ್ನಾಗಿ ಇಲ್ಲಿ ಸ್ಟ್ರೆಚಿಂಗ್ ಬರ್ತಾ ಹೋಗುತ್ತೆ. ಆವಾಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ಒಂದಿಷ್ಟು ನೆಕ್ ಮಸಾಜರು ಅಥವಾ ರೋಲರು ಆ ಥರದ್ದೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಈ ಥರ ಹಚ್ಕೊಂಡು ಈ ಥರ ಮಸಾಜ್ ಕೊಡ್ತಾ ಹೋದ್ರೂ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಈ ಥೈರಾಯ್ಡ್ ಪೇಷಂಟ್ಸ್ ಅಟ್ಲೀಸ್ಟ್ ಈ ಥರ ನೆಕ್ ಮಸಾಜಿಂಗ್ ಫಾರ್ ಅಟ್ಲೀಸ್ಟ್ 15 minutes ಟ್ವೈಸ್ ಅ ಡೇ ಮಾಡಬೇಕಾಗುತ್ತೆ. ಹಾಗೆ ಪರಿಗಾಸನ ಅಟ್ಲೀಸ್ಟ್ 5 to 6 times ಮಾಡಬೇಕಾಗುತ್ತೆ. ಸೊ ಈ ಥರ ಆಸನಗಳು ಇನ್ನೂ ಮಾಡ್ತಾ ಹೋಗಿ ಹಾಗೆ ತುಂಬ ಚೆನ್ನಾಗಿ ಹೆಲ್ದಿ ಲೈಫನ್ನು ಲೀಡ್ ಮಾಡಿ. ಎಲ್ರಿಗೂ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.